ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಜೆಡಿಎಸ್ ಅಭ್ಯರ್ಥಿಗಳು ಯಾರು ಅನ್ನೋದ್ರ ಬಗ್ಗೆ ಶೀಘ್ರವೇ ಬೆಂಗಳೂರು ಸಭೆ ಮಾಡಿ ಹಾಸನದ 7 ವಿಧಾನಸಭಾ ಕ್ಷೇತ್ರಗಳಿಗೆ ಜೆಡಿಎಸ್ ಅಭ್ಯರ್ಥಿಗಳನ್ನ ಪ್ರಕಟ ಮಾಡ್ತೇವೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದರು. ಜೊತೆಗೆ ಜೆಡಿಎಸ್ನ ಎರಡನೇ ಪಟ್ಟಿ ಹಾಸನ ಸೇರಿದಂತೆ ಎರಡನೇ ಪಟ್ಟಿ ಒಂದು 30 ರಿಂದ 40 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು. ಆದರೆ ಹಾಸನ ವಿಚಾರವಾಗಿ ವಿಶೇಷವಾಗಿ ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಯಾರಿಗೆ ಅನ್ನೋ ಒಂದು ಗೊಂದಲದಲ್ಲಿ ಯಾವುದೇ ರೀತಿಯ ಒಂದು ಇತ್ಯರ್ಥಕ್ಕೆ ಅಥವಾ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಜೆಡಿಎಸ್ ನಾಯಕರು ಮಾಡ್ತಾ ಇಲ್ಲ. ಈ ಬಗ್ಗೆ ಕುಮಾರಸ್ವಾಮಿ ಅವರು ಏನು ಹೇಳಿದರು, 7 ವಿಧಾನಸಭಾ ಕ್ಷೇತ್ರಗಳ ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಫೈನಲ್ ಮಾಡ್ತೀವಿ, ಘೋಷಣೆ ಮಾಡ್ತೀವಿ ಅಂತ. ಇದಕ್ಕೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ, ನನಗೆ ಅದೆಲ್ಲ ಗೊತ್ತಿಲ್ಲ ರೀ, ನನಗೇನು ಗೊತ್ತಿಲ್ಲ ಅಂತ ಪುನರುಚ್ಚಾರವನ್ನು ಮಾಡಿದ್ದಾರೆ. ಏನು ಹಾಸನ ಜಿಲ್ಲೆ ಹೊಳೆನರಸೀಪುರದ ಕಳ್ಳಿಕೊಪ್ಪಲು ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅವರು ಶಂಕುಸ್ಥಾಪನೆಯನ್ನು ಮಾಡಿದ್ರು. ಈ ವೇಳೆ ಮಾತನಾಡಿದ ಎಚ್ ಡಿ ರೇವಣ್ಣ, ನೋಡಿ ಸರ್, ನನಗೆ ಆ ವಿಚಾರ ಗೊತ್ತಿಲ್ಲ. ಅಂದರೆ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ, ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಜೆಡಿಎಸ್ ಅಭ್ಯರ್ಥಿಗಳನ್ನು ಪ್ರಕಟ ಮಾಡ್ತೇವೆ ಅಂತ, ಆ ವಿಚಾರ ನನಗೇನು ಗೊತ್ತಿಲ್ಲ. ಅದೇನು ತಿಳ್ಕೊಂಡು ಪಕ್ಷ ಏನು ಹೇಳುತ್ತೆ ಅದೆಲ್ಲ ಕೂತ್ಕೊಂಡು ನಾವು ಮಾತಾಡ್ತೀವಿ, ನಡೀರಿ ನಡೀರಿ, ಇವತ್ತೇನು ಅದ್ರ ಬಗ್ಗೆ ಮಾತನಾಡೋದು ಬೇಡ ಅಂತದ್ದೇನು ನನಗೆ ಗೊತ್ತಿಲ್ಲ, ಇವತ್ತೇನು ಮಾಡೋಣ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತನಾಡೋಣ ಅಂತ ರೇವಣ್ಣ ಅವರು ಅಭ್ಯರ್ಥಿ ಟಿಕೆಟ್ ವಿಚಾರವನ್ನು ತಿಳಿಸಿದರು. ಅದೇನು ಗೊತ್ತಿಲ್ಲ ಸರ್, ನನಗೆ ವಿಷಯ ಗೊತ್ತಿಲ್ಲ. ಅದೇನು ತಿಳ್ಕೊಂಡು ಏನು ಹೇಳ್ತೀವಿ, ಪಕ್ಷ ಏನು ಹೇಳುತ್ತೆ ಅದೆಲ್ಲ ಕೂತ್ಕೊಂಡು ಮಾಡ್ತೀವಿ, ನಡೀತೀವಿ. ನನಗೆ ಗೊತ್ತಿಲ್ಲ ಸರ್ ಏನು ಅಂತ, ಬನ್ನಿ ಅಲ್ಲಿ ಕೂತ್ಕೊಂಡು ಮಾತಾಡ, ಇವತ್ತು ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡೋಣ. ಸೊ ಹಾಸನದ ವಿಧಾನಸಭಾ ಕ್ಷೇತ್ರ ಭವಾನಿ ರೇವಣ್ಣ ವರ್ಸಸ್ ಸ್ವರೂಪ್, ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಗೊಂದಲ ಇದೆ. ಸೊ ಒಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆ ಮಾಡಿಕೊಂಡು ಇಡೀ ರಾಜ್ಯಾದ್ಯಂತ ಸುತ್ತಾಟವನ್ನ ಹೋರಾಟವನ್ನ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಹಾಸನ ವಿಧಾನಸಭಾ ಕ್ಷೇತ್ರದ ಒಂದೇ ಒಂದು ಕ್ಷೇತ್ರದ ವಿಚಾರವಾಗಿ ಈ ಒಂದು ಗೊಂದಲ, ಕಾರ್ಯಕರ್ತರಲ್ಲಿ ಗೊಂದಲ, ಜೊತೆಗೆ ಕುಟುಂಬ ರಾಜಕಾರಣದ ಮತ್ತೆ ಪ್ರಸ್ತಾಪ ಜೋರಾಗ್ತಿದೆ. ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ ಬೇಗ ಟಿಕೆಟ್ ಇತ್ಯರ್ಥ ಆದರೆ ಜೆಡಿಎಸ್ಗೆ ಮತ್ತಷ್ಟು ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ. ನೋಡಬೇಕು, ಹಾಸನ ಸೇರಿದಂತೆ ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಆಗುತ್ತಾ, ಎರಡನೇ ಪಟ್ಟಿ ಯಾವಾಗ ಬಿಡುಗಡೆ ಆಗುತ್ತೆ, ಫೆಬ್ರವರಿ 4 ಬಿಡುಗಡೆ ಆಗುತ್ತೆ ಅನ್ನೋ ಚರ್ಚೆ ಆಗ್ತಿದೆ, ವೇಟ್ ಮಾಡೋಣ. ನಾಗರಾಜ್, ಕರ್ನಾಟಕ ಟಿವಿ, ಹಾಸನ. ಅದೇನು ಗೊತ್ತಿಲ್ಲ ಸರ್, ನನಗೆ ವಿಷಯ ಗೊತ್ತಿಲ್ಲ. ಅದೇನು ತಿಳ್ಕೊಂಡು ಏನು ಹೇಳ್ತೀವಿ, ಪಕ್ಷ ಏನು ಹೇಳುತ್ತೆ ಅದೆಲ್ಲ ಕೂತ್ಕೊಂಡು ಮಾಡ್ತೀವಿ, ನಡೀತೀವಿ. ನನಗೆ ಗೊತ್ತಿಲ್ಲ ಸರ್ ಏನು ಅಂತ, ಬನ್ನಿ ಅಲ್ಲಿ ಕೂತ್ಕೊಂಡು ಮಾತಾಡ, ಇವತ್ತು ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡೋಣ.